ಮಳೆ ನಿಂತು ಹೋದ ಮೇಲೆ ರೈನ್ಬೋ ಡ್ರೈವ್ ಮೇಲೆ ತಹಶೀಲ್ದಾರ್ ಕಣ್ಬಿದ್ದಿದೆ. ರೈನ್ಬೋ ಡ್ರೈವ್ನ 15ಕ್ಕೂ ಹೆಚ್ಚು ವಿಲ್ಲಾಗಳ ಮಾಲೀಕರಿಗೆ ಬೆಂಗಳೂರು ಪೂರ್ವ ತಹಶೀಲ್ದಾರ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ನೀವು ಕಾಲುವೆ ಜಮೀನು ಒತ್ತುವರಿ ಮಾಡಿದ್ದು ನೀವು ತೆರವು ಮಾಡಿ ಇಲ್ಲವೇ ನಾವು ಮಾಡ್ತೀವಿ ಅಂತ ತಿಳಿಸಲಾಗಿದೆ. ಅಲ್ಲದೆ ತೆರವು ಕಾರ್ಯಾಚರಣೆಯ ವೆಚ್ಚವನ್ನ ನೀವೇ ಭರಿಸಬೇಕು ಅಂತಾನೂ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜಿಲ್ಲಾಡಳಿತ ನಡೆಸಿದ ಸರ್ವೆಯಲ್ಲಿ ಕಾಲುವೆ ಒತ್ತುವರಿ ಮಾಡಿ ವಿಲ್ಲಾಗಳನ್ನು ನಿರ್ಮಿಸಿರುವುದು ಬಯಲಾಗಿದೆ. ಇಷ್ಟು ದಿನ ಮಳೆ ಇದ್ದಿದ್ದರಿಂದ ಸುಮ್ಮನಿದ್ದ ಅಧಿಕಾರಿಗಳು ಈಗ ತೆರವು ಮಾಡಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ರಸ್ತೆ ಗುಂಡಿಗಳಿಗೂ ಅವಿನಾಭಾವ ಸಂಬಂಧ. ಬಿಬಿಎಂಪಿ ಅವರು ನಮಗೆ ವಾಸ್ತೆ ತೇಪೆ ಹಾಕ್ತಾ ಇದ್ದಂತೆ ಮಳೆರಾಯ ಅಬ್ಬರಿಸ್ತಾನೆ. ಸಣ್ಣ ಮಳೆ ಸುರಿದರೂ ಕೂಡ ರಸ್ತೆಗಳಲ್ಲಿ ಮತ್ತೆ ಗುಂಡಿ ಬೀಳ್ತಾವೆ. ನಗರದ ಹೃದಯ ಭಾಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೇ ಯಮಗುಂಡಿಗಳು ಸೃಷ್ಟಿಯಾಗಿವೆ. ಬಸ್ ಓಡಿಸೋ ಚಾಲಕರು, ಬಸ್ನಲ್ಲಿ ಕುಳಿತುಕೊಳ್ಳೋ ಪ್ರಯಾಣಿಕರದ್ದು ಪ್ರತಿನಿತ್ಯ ನರಕಯಾತನೆ. ದೊಡ್ಡ ಹೊಂಡಗಳನ್ನೇ ನಾಚಿಸುವಂತ ಗುಂಡಿಗಳು ಅಪಘಾತಕ್ಕೆ ಆಹ್ವಾನ ನೀಡ್ತಾ ಇವೆ. ಆದರೂ ನಮ್ಮ ಅಧಿಕಾರಿಗಳು ಅದ್ಯಾವಾಗ ಬುದ್ಧಿ ಕಲಿತಾರೋ, ಗುಂಡಿಗೆ ಯಾವಾಗ ಮುಕ್ತಿ ಕಾಣಿಸ್ತಾರೋ ಆ ದೇವರೇ ಬಲ್ಲ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಭಾರತದ ನಕ್ಷೆ ಆಕಾರದಂತೆ ಒಂದು ಗುಂಡಿ ಸೃಷ್ಟಿಯಾಗಿದೆ. ನ್ಯೂಸ್ 18 ಕ್ಯಾಮೆರಾಗೆ ಆ ನಕ್ಷೆ ಆಧಾರದ ಗುಂಡಿಯ ದೃಶ್ಯ ಸೆರೆ ಸಿಕ್ಕಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದೊಂದು ವಾರ ಸುರಿದಂತ ಭಾರೀ ಮಳೆಗೆ ಯಾವ ಲೆವೆಲ್ಗೆ ಅಂದರೆ ಚೆನ್ನಾಗಿರೋ ರೋಡ್ ಕೂಡ ಹಾಳಾಗಿದೆ. ಅದರಲ್ಲೂ ಕೂಡ ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ಓಡಾಡುವ, ಸಾವಿರಾರು ವೆಹಿಕಲ್ಗಳು ಓಡಾಡುವಂಥ ರಸ್ತೆ ಇದು. ಇದು ಮೆಸ್ಟಿಕ್ನ BMTC ಬಸ್ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ. ಈ ರಸ್ತೆ ಅವ್ಯವಸ್ಥೆ ಹೇಗಿದೆ ಅನ್ನೋದು ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಸಣ್ಣ ಪುಟ್ಟ ಗುಂಡಿಗಳಲ್ಲ, ನಿಜವಾಗ್ಲೂ ದೊಡ್ಡ ದೊಡ್ಡ ಹೊಂಡಗಳಾಗಿ ಮಾರ್ಪಾಟಾಗಿದೆ. ಇಂಥ ಹೊಂಡದಲ್ಲಿ ವೆಹಿಕಲ್ಗಳ ಮೂಮೆಂಟ್ ಪ್ರತಿ 2 ನಿಮಿಷಕ್ಕೊಂದಾದರೂ ವೆಹಿಕಲ್ ಮೂಮೆಂಟ್ ಇರುತ್ತೆ. ಈ ರೀತಿಯಾದಂಥ ದೊಡ್ಡ ದೊಡ್ಡ ಹೊಂಡಗಳು ಇಲ್ಲಿ ಇರೋದು ಕಂಡುಬರ್ತದೆ. BMTC ನಿಮಗೆ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಬೇಕಾದ್ರೆ, ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗಬೇಕಾದ್ರೆ, ಸೊ ಅವರ ಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬರುವಂಥ ವೆಹಿಕಲ್ಗಳು, ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ನಿಮಗೆ ಮಳೆ ಬಂದಾಗ ನಿಮಗೆ ಗೊತ್ತೇ ಆಗೋದಿಲ್ಲ ಯಾವ ಲೆವೆಲ್ಗೆ ದೊಡ್ಡ ದೊಡ್ಡ ಪಾಟ್ ಹೋಲ್ಗಳು ಇದೆ ಅಂತ ಹೇಳಿ. ಸಿಂಗಾಪುರ್ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಈಗ ಮಾಡ್ತೀವಿ ಅಂತೆಲ್ಲ ಮಾಡೆಲ್ ಬಸ್ ನಿಲ್ದಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಿಮಗೆ ಬೇಸಿಕ್ ರೋಡ್ ಫೆಸಿಲಿಟಿನೂ ಕೂಡ ಸಮರ್ಪಕವಾಗಿ ಮಾಡದೇ ಇದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಅನ್ನೋದು ಜನರ ಪ್ರಶ್ನೆ. ಬೆಂಗಳೂರಿಂದ ಕ್ಯಾಂಪಸ್ನ ಕೊಂಡೆಯ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಸಿಲಿಕಾನ್ ಸಿಟಿ. ಇನ್ನು ಗುಂಡಿ ಬಿದ್ದಾಗಲೆಲ್ಲ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಕೋಲ್ಡ್ ಮಿಕ್ಸ್ ಬಳಸಿ ಗುಂಡಿ ಮುಚ್ಚುತ್ತೀವಿ ಅಂತ ಮಾರುದ ಭಾಷಣ ಬಿಗಿತಾರೆ. ಆದರೆ ಉತ್ತಮ ಗುಣಮಟ್ಟದ ಕೆಲಸ ಮಾಡೋದನ್ನ ಬಿಬಿಎಂಪಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಗುಂಡಿ ಮುಚ್ಚೋದಕ್ಕೆ ಕೋಲ್ಡ್ ಮಿಕ್ಸ್ ಅನ್ನು ಬಳಸಲ್ಲ, ಹಾಟ್ ಮಿಕ್ಸ್ ಅನ್ನು ಹಾಕಲ್ಲ. ಅದರ ಬದಲಿಗೆ ಕಟ್ಟಡಗಳನ್ನು ಕೆಡವುದಾಗ ಉಳಿಯುತ್ತಲ್ಲ ಆ ಕಲ್ಲು ಮಣ್ಣು, ಅದನ್ನೇ ಸುರಿದು ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದಾರೆ. ನೀವೇನಾದರೂ KR ಮಾರ್ಕೆಟ್ ರಸ್ತೆಗೆ ಹೋದ್ರಿ ಅಂದರೆ ಆ ರಸ್ತೆ ದರ್ಶನ ಆಗುತ್ತೆ. ಜನಗಳಿಗೆ ಆಟೋ ಎಲ್ಲ ಓಡಿಸೋದಕ್ಕೆ ಕಾಮಗಾರಿ ಚೆನ್ನಾಗಿ ನಡಿಬೇಕು, ಮಾಡಬೇಕು. ಈ ಥರ ಇದ್ರೆ ತುಂಬ ಗಾಡಿಗಳನ್ನು ಹಾಳಾಗೋಗ್ತವೆ. ರಾಜಕಾರಣಿಗಳು ಎಲ್ಲ ಈ ಥರ ಯಾವ ಟೈಮಲ್ಲೂ ಬಂದು ಈ ಥರ ನೋಡಲ್ಲ ಮಾಡಲ್ಲ, ಸುಮ್ಮನೆ ಕಷ್ಟ. ಜನಗಳಿಗೆ ತುಂಬ ಕಷ್ಟನೇ ಇದೆ. ಎಲ್ಲ ಜಾತಿ ಭೇದ ಅಂದ್ಕೊಂಡು ಮಾಡೋ ಬದಲು ರಸ್ತೆಗಳು ಎಲ್ಲ ಸವಲತ್ತುಗಳು ಮಾಡಿಕೊಟ್ರೆ ಎಷ್ಟೋ ಒಳ್ಳೇದಿರುತ್ತೆ. ಇದೆಲ್ಲ ಸುಮ್ಮನೆ ವೇಸ್ಟು, ಒಂದ್ಸರಿ ಮಾಡ್ತಾನೆ ಅದು. ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರು ಕೂಡ ಗುಂಡಿಮಯ ಆಗ್ಬಿಟ್ಟಿದೆ. ಮೈಸೂರಿನ ಹೃದಯ ಭಾಗದಲ್ಲಿ ಇರುವಂತಹ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿವೆ. ಅದರಲ್ಲೂ ಮೈಸೂರಿನ ಮೇಯರ್ ಓಡಾಡೋ ರಸ್ತೆಗಳಲ್ಲೇ ಗುಂಡಿಗಳಿದೆ. ಸಿದ್ದಪ್ಪ ವೃತ್ತದಿಂದ ನಂಜು ಮಳಿಗೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಹಾಳಾಗಿದ್ದಕ್ಕೆ ಜನರು ಪರದಾಟವನ್ನ ಪಡ್ತಾ ಇದ್ದಾರೆ. ಅಶೋಕಪುರ ವೃತ್ತದಲ್ಲೂ ಸಿಕ್ಕಾಪಟ್ಟೆ ರಸ್ತೆ ಗುಂಡಿ ಬಿದ್ದಿದೆ. ಮಳೆ ಪ್ರವಾಹದಿಂದ ತತ್ತರಿಸಿದ ಬೆಂಗಳೂರಿಗೆ ಮತ್ತೊಂದು ಶಾಕ್ ಎದುರಾಗಲಿದೆ. ಮಳೆಗಾಲ ಮುಗಿಯುತ್ತಲೇ ಈ ವರ್ಷ ಭಾರೀ ಚಳಿ ಶುರುವಾಗಲಿದೆಯಂತೆ. ಹೆಚ್ಚು ಮಳೆಯಾಗಿರುವಂತಹ ಕಾರಣಕ್ಕೆ ಈ ವರ್ಷ ತಾಪಮಾನ 8 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುತ್ತೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಹವಾಮಾನ ಬದಲಾವಣೆ ವಿಜ್ಞಾನಿ ರಾಜೇಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ ನಮಗೆ ಈ ನಾರ್ತ್ ಈಸ್ಟ್ ಅಥವಾ ಹಿಂಗಾರು ಮಳೆ ಕಡಿಮೆ ಆಗುತ್ತೋ ಆ ಹಿಂಗಾರು ಮಳೆ ಕಡಿಮೆ ಆದಂತ ಸಂದರ್ಭದಲ್ಲಿ ಚಳಿಯ ಅವಧಿ ಸರಾಸರಿಗಿಂತ ಮೊದಲೇ ಪ್ರಾರಂಭವಾಗಿ ಈ ವರ್ಷ ಡಿಸೆಂಬರ್ನಲ್ಲಿ ಅತ್ಯಂತ ಹೆಚ್ಚು ಚಳಿ ಆಗುವಂತ ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ನಮಗೆ ವಾಡಿಕೆಗಿಂತ ನ್ಯೂಸ್ 18 ಕನ್ನಡ. ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 Minutes 30 News ಗೆ ಸ್ವಾಗತ. ನಾನು ನವಿತಾ ಅರ್ಜುನ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡೋಣ.
ಮಳೆ ನಿಂತು ಹೋದ ಮೇಲೆ ರೈನ್ಬೋ ಡ್ರೈವ್ ಮೇಲೆ ತಹಶೀಲ್ದಾರ್ ಕಣ್ಣು ಬಿದ್ದಿದೆ. ರೈನ್ಬೋ ಡ್ರೈವ್ನ 15ಕ್ಕೂ ಹೆಚ್ಚು ವಿಲ್ಲಾಗಳ ಮಾಲೀಕರಿಗೆ ಬೆಂಗಳೂರು ಪೂರ್ವ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ. ನೀವು ಕಾಲುವೆ ಜಮೀನು ಒತ್ತುವರಿ ಮಾಡಿದ್ದು ನೀವು ತೆರವು ಮಾಡಿ ಇಲ್ಲವೇ ನಾವು ಮಾಡ್ತೇವೆ ಅಂತ ತಿಳಿಸಲಾಗಿದೆ. ಅಲ್ಲದೆ ತೆರವು ಕಾರ್ಯಾಚರಣೆಯ ವೆಚ್ಚವನ್ನು ನೀವೇ ಭರಿಸಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಜಿಲ್ಲಾಡಳಿತ ನಡೆಸಿದ ಸರ್ವೆಯಲ್ಲಿ ಕಾಲುವೆ ಒತ್ತುವರಿ ಮಾಡಿ ವಿಲ್ಲಾಗಳನ್ನು ನಿರ್ಮಿಸಿರುವುದು ಬಯಲಾಗಿದೆ. ಇಷ್ಟು ದಿನ ಮಳೆ ಇದ್ದಿದ್ದರಿಂದ ಸುಮ್ಮನಿದ್ದ ಅಧಿಕಾರಿಗಳು ಈಗ ತೆರವು ಮಾಡಲೇಬೇಕು ಅಂತ ಸೂಚಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ರಸ್ತೆ ಗುಂಡಿಗಳಿಗೂ ಅವಿನಾಭಾವ ಸಂಬಂಧ. ಬಿಬಿಎಂಪಿಯವರು ನಾಮಕಾವಾಸ್ತೆ ತೇಪ ಹಾಕ್ತಿದ್ದಂತೆ ಮಳೆರಾಯ ಅಬ್ಬರಿಸ್ತಾನೆ. ಸಣ್ಣ ಮಳೆ ಸುರಿದರೂ ಕೂಡ ರಸ್ತೆಗಳಲ್ಲಿ ಮತ್ತೆ ಗುಂಡಿ ಬೀಳ್ತವೆ. ನಗರದ ಹೃದಯ ಭಾಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೇ ಯಮಗುಂಡಿಗಳು ಸೃಷ್ಟಿಯಾಗಿವೆ. ಬಸ್ ಓಡಿಸುವ ಚಾಲಕರು ಬಸ್ಸಲ್ಲಿ ಕುಳಿತುಕೊಳ್ಳುವ ಪ್ರಯಾಣಿಕರದ್ದು ಪ್ರತಿನಿತ್ಯ ನರಕ ಯಾತನೆ ಪಡ್ತಿದ್ದಾರೆ. ಆದರೂ ನಮ್ಮ ಅಧಿಕಾರಿಗಳು ಅದ್ಯಾವಾಗ ಬುದ್ಧಿ ಕಲಿತಾರೋ, ಗುಂಡಿಗೆ ಯಾವಾಗ ಮುಕ್ತಿ ಕಾಣಿಸ್ತಾರೋ ಆ ದೇವ್ರೇ ಬಲ್ಲ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಭಾರತದ ನಕ್ಷೆ ಆಕಾರದಂತೆ ಒಂದು ಗುಂಡಿ ಸೃಷ್ಟಿಯಾಗಿದೆ. ನ್ಯೂಸ್ ಏಟಿನ್ ಕ್ಯಾಮರಾಕ್ಕೆ ಆ ನಕ್ಷೆ ಆಕಾರದ ಗುಂಡಿಯ ದೃಶ್ಯ ಸೆರೆ ಸಿಕ್ಕಿದೆ. ಜನಗಳಿಗೆ ಆಟೋ ಎಲ್ಲ ಓಡಿಸೋದಕ್ಕೆ ಕಾಮಗಾರಿ ಚೆನ್ನಾಗಿ ನಡೀಬೇಕು, ಮಾಡಬೇಕು. ಈ ತರ ಇದ್ರೆ ತುಂಬಾ ಗಾಡಿಗಳನ್ನು ಹಾಳಾಗೋಗ್ತವೆ. ರಾಜಕಾರಣಿಗಳು ಎಲ್ಲ ಈ ತರ ಯಾವ ಟೈಮಲ್ಲೂ ಬಂದು ಈ ತರ ನೋಡಲ್ಲ ಮಾಡಲ್ಲ. ಸುಮ್ಮನೆ ಕಷ್ಟ ಜನಗಳಿಗೆ, ತುಂಬಾ ಕಷ್ಟನೇ ಇದೆ. ಎಲ್ಲ ಜಾತಿ ಭೇದ ಅಂದ್ಕೊಂಡು ಮಾಡೋ ಬದಲು ರಸ್ತೆಗಳು ಎಲ್ಲ ಸವಲತ್ತುಗಳು ಮಾಡಿಕೊಟ್ರೆ ಎಷ್ಟೋ ಒಳ್ಳೇದಿರುತ್ತೆ. ಇದೆಲ್ಲ ಸುಮ್ಮನೆ ವೇಸ್ಟು. ಒಂದ್ಸರಿ ಮಳೆ ಬಿದ್ದರೆ ಹೋಗ್ಬಿಡುತ್ತೆ ಇದು. ಅದು ಇನ್ನೂ ಡೇಂಜರು, ಮುಳ್ಳಿರುತ್ತೆ, ಕಲ್ಲಿರುತ್ತೆ, ಕಳ್ಳು ಮಳ್ಳು ಮತ್ತು ಹನಿಗಳು ಅವು ಇವು ಬಿದ್ದಿರ್ತವೆ. ಪಂಚರ್ ಆದರೆ ಇನ್ನೂ ತೊಂದರೆ ಆಗುತ್ತೆ ರೋಡ್ಗಳಲ್ಲಿ. ಬೆಂಗಳೂರಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತ ಮೀನುಗಾರಿಕೆ ಸಚಿವ ಎಸ್ ಸಂಗಾರ ಆರೋಪಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತಾಡಿದ ಎಸ್ ಸಂಗಾರ, ಚರಂಡಿ ಕೆರೆ ಒತ್ತುವರಿ ಮಾಡಿ ಕಟ್ಟಡ ಕಟ್ಟಲು ಅವಕಾಶ ಮಾಡಿಕೊಟ್ಟವರು ಯಾರು? ಕಾಂಗ್ರೆಸ್ ಮಾಡಿದ ಪಾಪದ ಪರಿಣಾಮವನ್ನು ಜನ ಅನುಭವಿಸುತ್ತಿದ್ದಾರೆ ಅಂತ ಕಿಡಿಕಾರಿದರು. ಈ ಎಲ್ಲ ಪರಿಸ್ಥಿತಿಗೆ ಯಾರು ಕಾರಣ? ಕಾಂಗ್ರೆಸ್ ಕಾರಣ. ಆಕ್ಚುಲಿ ಆಗಿ ಒಂದು ನಗರ ಇರ್ಬೋದು ಅಥವಾ ಯಾವುದೇ ಪ್ರದೇಶಗಳಿರ್ಬೋದು, ಎಲ್ಲೆಲ್ಲಿ ಯಾವ ಯಾವ ರೀತಿಯ ಪರಿಸ್ಥಿತಿಗಳಿತ್ತು ಅಂದರೆ, ಹಿಂದೆ ನ್ಯಾಚುರಲ್ ಆಗಿ ಹರಿದು ಹೋಗುವಂಥ ಮಲೆ ನೀರಿನ ಚರಂಡಿಗಳಿರ್ಬೋದು, ಕೆರೆಗಳಿರ್ಬೋದು, ಇವತ್ತು ಅದನ್ನು ಅತಿಕ್ರಮಣ ಮಾಡಿ ಕಟ್ಟಡವನ್ನು ಕಟ್ಟಲಿಕ್ಕೆ ಅವಕಾಶ ಕೊಟ್ಟವರು ಯಾರು ಕಳೆದ 40 ವರ್ಷದಲ್ಲಿ? ಅಂದರೆ ಅವರ ಪಾಪದ ಒಂದು ಪರಿಣಾಮ ಇವತ್ತು ಜನ ಅನುಭವಿಸುವಂಥ ಪರಿಸ್ಥಿತಿ. ಬೆಂಗಳೂರಷ್ಟೇ ಅಲ್ಲ, ಮೈಸೂರು ಕೂಡ ಗುಂಡಿಮಯವಾಗಿದೆ. ಮೈಸೂರಿನ ಹೃದಯ ಭಾಗದಲ್ಲೇ ಇರೋ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿವೆ. ಅದರಲ್ಲೂ ಮೈಸೂರಿನ ಮೇಯರ್ ಓಡಾಡೋ ರಸ್ತೆಗಳಲ್ಲೇ ಗುಂಡಿಗಳಿವೆ. ಸಿದ್ದಪ್ಪ ವೃತ್ತದಿಂದ ನಂಜು ಮಳಿಗೆಗೆ ಸಂಪರ್ಕ ಕಲ್ಪಿಸೋ ರಸ್ತೆ ಹಾಳಾಗಿದ್ದಕ್ಕೆ ಜನರು ಪರದಾಡ್ತಿದ್ದಾರೆ. ಅಶೋಕಪುರ ವೃತ್ತದಲ್ಲೂ ಸಿಕ್ಕಾಪಟ್ಟೆ ರಸ್ತೆ ಗುಂಡಿ ಬಿದ್ದಿವೆ. ರಾಜ್ಯದಲ್ಲಿ ಇನ್ನೂ 2 ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬಾಗಲಕೋಟೆ, ಬೀದರ್, ಧಾರವಾಡ, ಕಲಬುರಗಿ, ವಿಜಯಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಯಲ್ಲೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಬೆಂಗಳೂರಲ್ಲೂ ಮಳೆಯ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ರಸ್ತೆ ಪಕ್ಕದ ಡ್ರೈನೇಜ್ಗೆ ಬಿದ್ದು ಯುವತಿಯೊಬ್ಬಳು ಸಾವನ್ನಪ್ಪಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಎಚ್ಬಿಆರ್ ಲೇಔಟ್ನ ಅಶ್ವಥ್ ನಗರ ಮುಖ್ಯ ರಸ್ತೆಯಲ್ಲಿ 21 ವರ್ಷದ ತಾರಾ ಬಡಾಯಿಕ್ ಅನ್ನುವ ಯುವತಿ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಗ 38 ವರ್ಷದ ದಿಲೀಪ್ ಅನ್ನೋರು ಸ್ಕೂಟಿ ಹಿಂಬದಿ ಕೂತಿದ್ರು. ಆದರೆ ರಾತ್ರಿ 12:30 ಸುಮಾರಿಗೆ ಸ್ಕೂಟಿ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ಡ್ರೈನೇಜ್ಗೆ ತಾರಾ ಬಿದ್ದಿದ್ದಾಳೆ. ತೊಡಗೆ ಗಾಯವಾಗಿ ತೀವ್ರ ರಕ್ತಸ್ರಾವವಾಗಿ ತಾರಾ ಸಾವನ್ನಪ್ಪಿದ್ದಾಳೆ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಿದ್ದು ತೆಲಗಬಾಳ ಅನ್ನುವಲ್ಲಿ ಮನೆಯ ಗೋಡೆ ಮತ್ತು ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮಹಂತೇಶ್ ಸಜ್ಜನ್ ಅನ್ನೋರಿಗೆ ಸೇರಿದ ಮನೆ ಕುಸಿದಿದ್ದು ಶಿಲ್ಪಾ ಅನ್ನೋ ಮಹಿಳೆಗೆ ಗಾಯಗಳಾಗಿದೆ. ಮೇಲ್ಛಾವಣಿ ಕುಸಿಯಲು ಆರಂಭಿಸ್ತಾ ಇದ್ದಂತೆ ಜನ ಹೊರಬಂದು ಜೀವವನ್ನು ಉಳಿಸಿಕೊಂಡಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರೇವಣ ಸಿದ್ದಪ್ಪ ಸಂಕಲ್ಯರಿಗೆ ಹೇಳಿದೆ, ಬರ್ತೀನಿ ಅಂತ. ಅವನು ಬರಲಿಲ್ಲ, ಮತ್ತ ಮತ್ತಿದೆ, ಅವನು ಮತ್ತನೂ ಬರಲಿಲ್ಲ. ಕೆಲವೊಂದು ಅಧಿಕಾರಿಗಳಿಗೂ ಹಚ್ಚಿದೆವು, ಎಲ್ಲ MLA ಆಗಿ ಹೇಳಂದೆವು, ಹೇಳ್ತೀವಿ ಅಂದರು. MLA ನಾವು ಎಸ್ ಸಲ ಫೋನ್ ಹಚ್ಚಿದ್ರು ಎತ್ತಲಿಲ್ಲ, ಬಿಟ್ಬಿಟ್ಟೆವು. ಈಗ ಏನಪ್ಪಾ ಅಂತ ನಾವು ನ್ಯೂಸ್ ಇನ್ನವರಿಗೆ ಏನಪ್ಪಾ ಅಂತ ರಿಕ್ವೆಸ್ಟ್ ಮಾಡಿವಿ. ಅವ್ರು ನ್ಯೂಸ್ ಇನ್ನವರಿಗೆ ಏನು ಅವ್ರು ಏನು ತಿಳಿಸ್ತಾರೆ ತಿಳಿಸಲಕ್ಕ. ಅದಕ್ಕೆ ಪರಿಹಾರ ಅವ್ರಿಗೇನು ಪರಿಹಾರ ಅಲ್ಲ, ಜೀವನ ಉಳಿದಿದ್ದು ಮುಖ್ಯ ಅಲ್ಲ. ಯಾರು ಅಧಿಕಾರಿಗಳು ಬಂದು ಒಂದು ಸ್ವಲ್ಪ ಸ್ಪಂದನೆ ಮಾಡಿ ಅವ್ರ ಕಾಳಜಿ ನೋಡೋದು, ಅವ್ರಿಗೇನು ಸ್ವಲ್ಪ ಅಂದ್ರೆ ಅವ್ರ ಆರೋಗ್ಯ ಬಗ್ಗೆ ಅವ್ರಿಗೆ ಏನಾಗ್ಯದ, ಈ ಮನಿ ಏನಪ್ಪಾ ಅಂತ ಪೂರಾ ಊರಾಗ. ಭೀಮಾ ನದಿ ಪ್ರವಾಹದಿಂದಾಗಿ ಕಲಬುರಗಿ ಜಿಲ್ಲೆಯ ಭತ್ತರಗಿ ಹಾಗೂ ಗಾಣಗಪುರ ಸೇತುವೆಗಳು ಜಲಾವೃತವಾಗಿದೆ. ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದಕ್ಕೆ ಅಫಜಲ್ಪುರ ಹಾಗೂ ಸಿಂದಗಿ ಪಟ್ಟಣಕ್ಕೆ ಸಂಪರ್ಕ ಕಟ್ ಆಗಿದೆ. ಭೀಮಾ ನದಿ ಪ್ರವಾಹದಿಂದ ಮುಳುಗಿರುವ ಗಾಣಗಾಪುರ ಬ್ರಿಡ್ಜ್ ಮೇಲೆ ಲಾರಿ ಚಾಲಕನೋರ್ವನ ದುಸ್ಸಾಹಸ ಮೆರೆದಿದ್ದು ಪೊಲೀಸರ ಭದ್ರತೆಯ ಮಧ್ಯೆಯೂ ಸೇತುವೆ ಮೇಲೆ ಆತ ಲಾರಿಯನ್ನು ಓಡಿಸಿದ್ದಾನೆ.
ವಿಜಯಪುರ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ ಬಿಟ್ಟು ಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ ವಿಜಯಪುರ ನಗರದ ರಸ್ತೆಗಳು ಕೆರೆಗಳಂತಾಗಿವೆ ನಗರದ ಕೆಸಿ ಮಾರ್ಕೆಟ್ನಲ್ಲಿನ ಹಲವು ಅಂಗಡಿಗಳಿಗೆ ನೀರು ನುಗ್ಗಿದ್ದು ಅಂಗಡಿಯಲ್ಲಿದ್ದ ವಸ್ತುಗಳು ನೀರು ಪಾಲಾಗಿವೆ ದಾವಣಗೆರೆಯಲ್ಲಿ ಮಳೆ ಹೆಚ್ಚಾಗಿದ್ದಕ್ಕೆ ದೇವರ ಬೆಳಕೆರೆ ತುಂಬಿದೆ ಹರಿಹರ ತಲುಪಿನ ದೇವರ ಬೆಳಕೆರೆ ಡ್ಯಾಂ ತುಂಬಿದ್ದು ಗೇಟ್ನಲ್ಲಿ ಕಸ ಕಡ್ಡಿ ಹುಲ್ಲು ತುಂಬಿದೆ ಹೀಗಾಗಿ ನೀರು ಅಕ್ಕಪಕ್ಕದ ಹೊರೆಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಕೆರೆ ಮಧ್ಯೆ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ಸರಿಪಡಿಸಲು ಹೋಗಿ ಲೈನ್ ಮ್ಯಾನ್ ಸಾವನ್ನಪ್ಪಿರುವ ಘಟನೆ ತುಮಕೂರಲ್ಲಿ ನಡೆದಿದೆ ಕೆರೆ ಮಧ್ಯೆ ವೈರ್ ತುಂಡಾಗಿ ಬಿದ್ದಿತ್ತು ಅದನ್ನು ಸರಿಪಡಿಸಲು ಹೋದ ಮಹೇಶ್ ಗೌಡ ನೀರಲ್ಲಿ ಈಜುತ್ತ ಸುಸ್ತಾಗಿ ಮುಳುಗಿ ಸಾವನ್ನಪ್ಪಿದ್ದಾರೆ ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೃತದೇಹವನ್ನು ಹೊರತೆಗೆದಿದ್ದಾರೆ ಸತತ ಮಳೆಗೆ ಸುಮಾರು 20 ವರ್ಷಗಳ ಬಳಿಕ ಬೋರನ ಕಡಿಮೆ ಜಲಾಶಯ ಕೋಡಿ ಬಿದ್ದಿದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿರುವ ಬೋರನ ಕಡಿಮೆ ಜಲಾಶಯ ಸುಮಾರು 30 ಅಡಿ ಎತ್ತರ ಇದೆ ಬೋರನ ಕಣಿವೆ ಜಲಾಶಯ ಕೋಡಿ ಬಿದ್ದಿದ್ದಕ್ಕೆ ಆ ಭಾಗದ ರೈತರು ಫುಲ್ ಖುಷಿಯಾಗಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಮಳೆ ಆರ್ಭಟಿಸ್ತಾ ಇದೆ ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು 30ಕ್ಕೂ ಹೆಚ್ಚು ಮೂವತ್ಲೋಕು ಗ್ರಾಮದ ಬಿದ್ದಪ್ಪ ಪೊನ್ನಪ್ಪ ಅನ್ನುವರ ಮನೆಯ ಬಳಿ ಗುಡ್ಡ ಕುಸಿದಿದೆ ಸ್ಥಳಕ್ಕೆ ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಎಟಿಎಂ ಬ್ಯಾಟರಿಗಳನ್ನು ಟಾರ್ಗೆಟ್ ಮಾಡಿ ಕಳವು ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನು ಹಲ್ಸೂರು ಗೇಟ್ ಪೊಲೀಸರು ಬಂಧಿಸಿದ್ದಾರೆ ರಫೀಕ್ ಪಾಷಾ ಸೈಯದ್ ಜಬಿ ಮೊಹಮ್ಮದ್ ಮುಬಾರಕ್ ಬಂಧಿತ ಆರೋಪಿಗಳು ಬರೋಬ್ಬರಿ 25ಕ್ಕೂ ಹೆಚ್ಚು ಎಟಿಎಂ ಬ್ಯಾಟರಿಗಳನ್ನು ಆರೋಪಿಗಳು ಕದ್ದಿದ್ರು ಕದ್ದ ಎಟಿಎಂ ಬ್ಯಾಟರಿಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದು ಆಗಸ್ಟ್ 12ರಂದು ಎಟಿಎಂನಲ್ಲಿ ಬ್ಯಾಟರಿ ಕಳವು ಮಾಡುತ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧರಿಸಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಬಿಜೆಪಿಯವರಿಗೆ ಭಯ ಇದೆ ಅದೇ ಕಾರಣಕ್ಕೆ ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ನಿನ್ನೆ ಇವರು ಭಾಷಣ ಮಾಡುವಾಗ ಜನ ಎದ್ದು ಹೋದ್ರು ಸ್ಮೃತಿ ಇರಾನಿ ಮಾತನಾಡುವಾಗಲೂ ಖಾಲಿ ಕುರ್ಚಿಗಳಿದ್ವು ಬೊಮ್ಮಾಯಿ ಖಾಲಿ ಕುರ್ಚಿ ಮುಂದೆ ಜಂಬ ಕೊಚ್ಚಿಕೊಂಡು ವೀರಾವೇಶದಿಂದ ಮಾತಾಡಿದ್ದಾರೆ ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು ಜನರು ಈಗಾಗಲೇ ಇವರ ತಮ್ಮನ್ನ ನೋಡಾಕ್ಬಿಟ್ಟಿದ್ದಾರೆ ನಿನ್ನೆ ಜನ ಕರ್ಕ ಬಂದಿದ್ರು ಎಲ್ಲ ಎದ್ದು ಹೊರಟೋದ್ರು ಆಮೇಲೆ ಇವ್ರ ಭಾಷಣ ಶುರು ಮಾಡಿದ್ರು ಅಲ್ಲೇ ದಮ್ ತೋರ್ಸೋಕ್ಕಾಗಲಿಲ್ಲ ಇವ್ರ ಕೈನಲ್ಲಿ ಖಾಲಿ ಕುರ್ಚಿಗಳಿದ್ದವು ಅವಳು ಎಮ್ಮ ಯಾರೋ ಅವಳು ಸ್ಮೃತಿ ಇರಾನಿ ಮಾತಾಡುವಾಗ ಖಾಲಿ ಕುರ್ಚಿಗಳಿದ್ದವು ಬಸವರಾಜ ಬೊಮ್ಮಾಯಿಯವರು ಜಂಬ ಕೊಚ್ಚಿಕೊಂಡು ವಿರಾವೇಸ್ತಿದ್ರು ಮುಂದಿನ ಚುನಾವಣೆಯೇ ಜೆಡಿಎಸ್ ಪಾಲಿಗೆ ಒಂದು ರೀತಿಯ ಕೊನೆ ಚುನಾವಣೆ ಅಂತ ನಿಖಿಲ್ ಹೇಳಿದ್ದಾರೆ ನಿನ್ನೆ ಕುಣಿಗಲ್ನಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ ಭಾಷಣ ಮಾಡಿದ ನಿಖಿಲ್ ಕುಮಾರಸ್ವಾಮಿ ಇದು ನಮ್ಮ ಪಾಲಿನ ಕೊನೆ ಚುನಾವಣೆ ಅಂತ ಹೇಳಿದ್ರು ಬಳಿಕ ಸಾವರಿಸಿಕೊಂಡು ಇಲ್ಲಿಂದ ಹೊಸ ಅಧ್ಯಾಯ ಆರಂಭ ಆಗಬೇಕು ಅಂದ್ರು ಅಲ್ಲದೆ ಮುಂದಿನ 25 ವರ್ಷಗಳ ಕಾಲ ನಮ್ಮದೇ ಪಾರುಪತ್ಯ ಇರಲಿದೆ ಅನ್ನುವ ಭವಿಷ್ಯ ನೋಡಿದ್ರು ನಮ್ಮ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷಗಳ ಕಾಲ ಬದುಕುತ್ತಾರೆ ಆದ್ರೆ ಈ 23ನೇ ಇಸ್ವಿಯ ಚುನಾವಣೆ ನಮ್ಮ ಪಾಲಿಗೆ ಒಂದು ರೀತಿ ಇದು ಒಂದು ಕೊನೆ ಚುನಾವಣೆ ಅಂತ ಹೇಳಿ ನಮ್ಮ ಪಾಲಿಗೆ ಇಲ್ಲಿಂದ ಒಂದು ಹೊಸ ಅಧ್ಯಾಯ ಶುರುವಾಗಬೇಕು ಜಾತ್ಯತೀತ ಜನತಾದಳ ಸಿದ್ದರಾಮೋತ್ಸವಕ್ಕೆ ತೆರಳಿ ನಾಪತ್ತೆಯಾಗಿದ್ದ ಅಭಿಮಾನಿ ಮನೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ರು ಬಾಗಲಕೋಟೆ ಜಿಲ್ಲೆಯ ಅಡಿಹುಡಿ ಗ್ರಾಮದ ನಿವಾಸಿ ಗಿರಿಮಲ್ಲಪ್ಪ ಸಿದ್ದು ಅಭಿಮಾನಿ ನಾಪತ್ತೆಯಾದ ಗಿರಿಮಲ್ಲಪ್ಪ ಹುಡುಕಾಡುವ ಎಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಕುಟುಂಬಸ್ಥರಿಗೆ ಭರವಸೆ ಕೊಟ್ಟರು ಅಲ್ಲದೆ ಮಕ್ಕಳ ಶಿಕ್ಷಣದ ಜೊತೆಗೆ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡುವುದಾಗಿಯೂ ಸಿದ್ದರಾಮಯ್ಯ ಆಶ್ವಾಸನೆ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಯುವತಿಯರ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಆದ್ರೆ ರೀಲ್ಸ್ ಹುಚ್ಚಿನಿಂದಲೇ ಯುವತಿಯೊಬ್ಬಳು ಸಾವನ್ನಪ್ಪಿದ್ದಾಳೆ ಚಿಕ್ಕಬಳ್ಳಾಪುರದ ಗಾಜಿಲುವಾರುಪಲ್ಲಿಯ ಗಂಗಾನಹಳ್ಳಿ ಕೆರೆ ಬಳಿ ರೀಲ್ಸ್ ಮಾಡಲು ಹೋಗಿದ್ದ 22 ವರ್ಷದ ಅಮೃತ ಕಾಲು ಜಾರಿ ಕೆರೆಗೆ ಬಿದ್ದಿದ್ದಾಳೆ
ಜೊತೆಯಲ್ಲಿದ್ದ ಯುವತಿ ಗ್ರಾಮಸ್ಥರಿಗೆ ವಿಷಯ ತಿಳಿಸಿ ಕರ್ಕೊಂಡು ಬರುವಷ್ಟರಲ್ಲಿ ಯುವತಿ ಮೃತಪಟ್ಟಿದ್ದಾಳೆ. ಸಂಬಂಧಿಕರ ಮನೆಯ ಗೃಹ ಪ್ರವೇಶಕ್ಕೆ ಅಮೃತ ಬಂದಿದ್ರು. ಗಂಗಾನಹಳ್ಳಿ ಕೆರೆ ಕೋಡಿ ಹರಿತಾ ಇರುವ ವಿಚಾರ ತಿಳಿದು ಕೆರೆ ದಂಡೆ ಮೇಲೆ ರೀಲ್ಸ್ ಮಾಡೋದಕ್ಕೆ ತೆರಳಿದ್ರು. ವಿಡಿಯೋ ಮಾಡುವಂತೆ ಇನ್ನೊಬ್ಬ ಯುವತಿಯನ್ನು ಅಮೃತ ಜೊತೆಗೆ ಕರ್ಕೊಂಡು ಹೋಗಿದ್ರು. ಆದರೆ ಕೆರೆ ದಂಡೆ ಮೇಲೆ ರೀಲ್ಸ್ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಕೆರೆಗೆ ಬಿದ್ದು ಅಮೃತ ಸಾವನ್ನಪ್ಪಿದ್ದಾಳೆ. ನಾನು ಊಟ ತಿಂತಾ ಇದ್ರೆ ಅಯ್ಕನ ಕೈಕೊಂಡು ಎಳ್ಕೊಂಡು ಬಂದ್ರು. ಮತ್ತೆ ಊಟ ತಿನ್ನಿ ಅಂತ ಅಯ್ಕ ಲಾಕ್ ಕೊಟ್ಬಿಟ್ಟು ಫೋನ್ ಕೊಟ್ಟು ನನಗೆ ಅಲ್ಲಿ ಗಿಡಗಳಿಂದ ತಗೊಂಬೋಗ್ಬೀಡ ಅಂತ ಅಂದ್ಬಿಟ್ಟು ಫೋನ್ ಕೊಟ್ಟಿದ್ರು. ನನ್ನ ಕೈಯಲ್ಲಿ ಇಲ್ಲಿಗೆ ಬರೋಷ್ಟಕ್ಕೆ ಇರಲಿಲ್ಲ. ಇನ್ನುಳಿದ ಪ್ರಮುಖ 15 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಮಳೆ ನಿಂತು ಹೋದ ಮೇಲೆ ರೈನ್ಬೋ ಡ್ರೈವ್ ಮೇಲೆ ತಹಶೀಲ್ದಾರ್ ಕಣ್ಬಿದ್ದಿದೆ. ರೈನ್ಬೋ ಡ್ರೈವ್ನ 15ಕ್ಕೂ ಹೆಚ್ಚು ವಿಲ್ಲಾಗಳ ಮಾಲೀಕರಿಗೆ ಬೆಂಗಳೂರು ಪೂರ್ವ ತಹಶೀಲ್ದಾರ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ನೀವು ಕಾಲುವೆ ಜಮೀನು ಒತ್ತುವರಿ ಮಾಡಿದ್ದು ನೀವು ತೆರವು ಮಾಡಿ ಇಲ್ಲವೇ ನಾವು ಮಾಡ್ತೀವಿ ಅಂತ ತಿಳಿಸಲಾಗಿದೆ. ಅಲ್ಲದೆ ತೆರವು ಕಾರ್ಯಾಚರಣೆಯ ವೆಚ್ಚವನ್ನು ನೀವೇ ಭರಿಸಬೇಕು ಅಂತಲೂ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜಿಲ್ಲಾಡಳಿತ ನಡೆಸಿದ ಸರ್ವೆಯಲ್ಲಿ ಕಾಲುವೆ ಒತ್ತುವರಿ ಮಾಡಿ ವಿಲ್ಲಾಗಳನ್ನು ನಿರ್ಮಿಸಿರುವುದು ಬಯಲಾಗಿದೆ. ಇಷ್ಟು ದಿನ ಮಳೆ ಇದ್ದಿದ್ದರಿಂದ ಸುಮ್ಮನಿದ್ದ ಅಧಿಕಾರಿಗಳು ಈಗ ತೆರವು ಮಾಡಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ರಸ್ತೆ ಗುಂಡಿಗಳಿಗೂ ಅವಿನಾಭಾವ ಸಂಬಂಧ. ಬಿಬಿಎಂಪಿಯವರು ನಮ್ಗೆ ವಾಸ್ತೆ ತೇಪೆ ಹಾಕ್ತಾ ಇದ್ದಂತೆ ಮಳೆರಾಯ ಅಬ್ಬರಿಸ್ತಾನೆ. ಸಣ್ಣ ಮಳೆ ಸುರಿದರೂ ಕೂಡ ರಸ್ತೆಗಳಲ್ಲಿ ಮತ್ತೆ ಗುಂಡಿ ಬೀಳ್ತಾವೆ. ನಗರದ ಹೃದಯ ಭಾಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೇ ಯಮಗುಂಡಿಗಳು ಸೃಷ್ಟಿಯಾಗಿವೆ. ಬಸ್ ಓಡಿಸೋ ಚಾಲಕರು, ಬಸ್ನಲ್ಲಿ ಕುಳಿತುಕೊಳ್ಳೋ ಪ್ರಯಾಣಿಕರದ್ದು ಪ್ರತಿನಿತ್ಯ ನರಕಯಾತನೆ. ದೊಡ್ಡ ಹೊಂಡಗಳನ್ನೇ ನಾಚಿಸುವಂತಹ ಗುಂಡಿಗಳು ಅಪಘಾತಕ್ಕೆ ಆಹ್ವಾನ ನೀಡ್ತಾ ಇವೆ. ಆದರೂ ನಮ್ಮ ಅಧಿಕಾರಿಗಳು ಅದ್ಯಾವಾಗ ಬುದ್ಧಿ ಕಲಿತಾರೋ, ಗುಂಡಿಗೆ ಯಾವಾಗ ಮುಕ್ತಿ ಕಾಣಿಸ್ತಾರೋ ಆ ದೇವ್ರೇ ಬಲ್ಲ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಭಾರತದ ನಕ್ಷೆ ಆಕಾರದಂತೆ ಒಂದು ಗುಂಡಿ ಸೃಷ್ಟಿಯಾಗಿದೆ. ನ್ಯೂಸ್ 18 ಕ್ಯಾಮೆರಾಗೆ ಆ ನಕ್ಷೆ ಆಧಾರದ ಗುಂಡಿಯ ದೃಶ್ಯ ಸೆರೆ ಸಿಕ್ಕಿದೆ. ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರ ಸುರಿದಂತ ಭಾರಿ ಮಳೆಗೆ ಯಾವ ಲೆವೆಲ್ಗೆ ಅಂದ್ರೆ ಚೆನ್ನಾಗಿರೋ ರೋಡ್ ಕೂಡ ಹಾಳಾಗಿದೆ. ಅದರಲ್ಲೂ ಕೂಡ ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ಓಡಾಡುವ, ಸಾವಿರಾರು ವೆಹಿಕಲ್ಗಳು ಓಡಾಡುವಂತ ರಸ್ತೆ ಇದು. ಇದು ಮೆಸ್ಟಿಕ್ನ BMTC ಬಸ್ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ. ಈ ರಸ್ತೆ ಅವ್ಯವಸ್ಥೆ ಹೇಗಿದೆ ಅನ್ನೋದು ನೀವೇ ನೋಡಿದ್ರೆ ಗೊತ್ತಾಗತ್ತೆ. ಸಣ್ಣ ಪುಟ್ಟ ಗುಂಡಿಗಳಲ್ಲ, ನಿಜವಾಗ್ಲೂ ದೊಡ್ಡ ದೊಡ್ಡ ಹೊಂಡಗಳಾಗಿ ಮಾರ್ಪಾಟಾಗಿದೆ. ಇಂಥ ಹೊಂಡದಲ್ಲಿ ವೆಹಿಕಲ್ಗಳ ಮೂಮೆಂಟ್ ಪ್ರತಿ 2 ನಿಮಿಷಕ್ಕೊಂದಾದರೂ ವೆಹಿಕಲ್ ಮೂಮೆಂಟ್ ಇರುತ್ತೆ. ಈ ರೀತಿಯಾದಂಥ ದೊಡ್ಡ ದೊಡ್ಡ ಹೊಂಡಗಳು ಇಲ್ಲಿ ಇರೋದು ಕಂಡುಬರ್ತದೆ. BMTC ನಿಮಗೆ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಬೇಕಾದ್ರೆ, ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗಬೇಕಾದ್ರೆ, ಸೊ ಅವರ ಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬರುವಂಥ ವೆಹಿಕಲ್ಗಳು, ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ನಿಮಗೆ ಮಳೆ ಬಂದಾಗ ನಿಮಗೆ ಗೊತ್ತೇ ಆಗೋದಿಲ್ಲ ಯಾವ ಲೆವೆಲ್ಗೆ ದೊಡ್ಡ ದೊಡ್ಡ ಪಾಟ್ ಹೋಲ್ಗಳು ಇದೆ ಅಂತ ಹೇಳಿ. ಸಿಂಗಾಪುರ್ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತಿಲ್ಲ, ಮಾಡೆಲ್ ಬಸ್ ನಿಲ್ದಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಿಮಗೆ ಬೇಸಿಕ್ ರೋಡ್ ಫೆಸಿಲಿಟಿನೂ ಕೂಡ ಸಮರ್ಪಕವಾಗಿ ಮಾಡದೇ ಇದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಅನ್ನೋದು ಜನರ ಪ್ರಶ್ನೆ. ಬೆಂಗಳೂರಿಂದ ಕ್ಯಾಂಪಸ್ನ ಕೊಂಡೆಯ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಸಿಲ್ಕನ್ ಸಿಟಿ. ಇನ್ನು ಗುಂಡಿ ಬಿದ್ದಾಗಲೆಲ್ಲ ನಮ್ಮ BBMP ಅಧಿಕಾರಿಗಳು ಕೋಲ್ಡ್ ಮಿಕ್ಸ್ ಬಳಸಿ ಗುಂಡಿ ಮುಚ್ಚುತ್ತೀವಿ ಅಂತ ಮಾರುದ ಭಾಷಣ ಬಿಗಿತಾರೆ. ಆದರೆ ಉತ್ತಮ ಗುಣಮಟ್ಟದ ಕೆಲಸ ಮಾಡೋದನ್ನು BBMP ಕಲಿತಂತೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಗುಂಡಿ ಮುಚ್ಚೋದಕ್ಕೆ ಕೋಲ್ಡ್ ಮಿಕ್ಸ್ ಅನ್ನು ಬಳಸಲ್ಲ, ಹಾಟ್ ಮಿಕ್ಸ್ ಅನ್ನು ಹಾಕಲ್ಲ. ಅದರ ಬದಲಿಗೆ ಕಟ್ಟಡಗಳನ್ನು ಕೆಡುವುದಾಗ ಉಳಿಯುತ್ತಲ್ಲ ಆ ಕಲ್ಲು ಮಣ್ಣು, ಅದನ್ನೇ ಸುರಿದು ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದಾರೆ. ನೀವೇನಾದರೂ KR ಮಾರ್ಕೆಟ್ ರಸ್ತೆಗೆ ಹೋದ್ರಿ ಅಂದರೆ ಆ ರಸ್ತೆ ದರ್ಶನ ಆಗುತ್ತೆ. ಜನಗಳಿಗೆ ಆಟೋ ಎಲ್ಲ ಓಡಿಸೋದಕ್ಕೆ ಕಾಮಗಾರಿ ಚೆನ್ನಾಗಿ ನಡಿಬೇಕು, ಮಾಡಬೇಕು. ಈ ಥರ ಇದ್ರೆ ತುಂಬ ಗಾಡಿಗಳನ್ನು ಹಾಳಾಗೋಗ್ತವೆ, ರಾಜಕಾರಣಿ. ವೆಲ್ಕಮ್ ಬ್ಯಾಕ್. 30 Minutes 30 News ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಬೆಂಗಳೂರಲ್ಲಿ ಅದ್ದೂರಿಯಾಗಿ ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ನಡೆದಿದೆ. ಹಿಂದೂ ಸನಾತನ ಸಂಸ್ಥೆ ವತಿಯಿಂದ ಹಗ್ಗನಹಳ್ಳಿ, ರಾಜಗೋಪಾಲ್ ನಗರ, ಶ್ರೀಗಂಧ ಕಾವಲು, ಸುಂಕದಕಟ್ಟೆ 4 ಏರಿಯಾಗಳಲ್ಲಿ ಗಣೇಶ ಮೂರ್ತಿನ ಪ್ರತಿಷ್ಠಾಪಿಸಲಾಗಿತ್ತು. ಇವತ್ತು ಜೈ ಮಾರುತಿ ಆಸ್ಪತ್ರೆ ಮಾಲೀಕರಾದ ಡಾಕ್ಟರ್ ನಾಗೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡಲಾಯಿತು. ಇನ್ನು ದಾರಿಯುದ್ದಕ್ಕೂ ಯುವಕರು ಕುಣಿದು ಕುಪ್ಪಳಿಸಿದ್ರು.
ಶಿವಮೊಗ್ಗದಲ್ಲೂ ಅದ್ಧೂರಿಯಾಗಿ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆದಿದೆ. ಡಿಜೆ ಸೌಂಡ್ಗೆ ಮಾಜಿ ಶಾಸಕ ಬೇಲೂರು ಗೋಪಾಲಕೃಷ್ಣ ಭರ್ಜರಿಯಾಗಿ ಸ್ಟೆಪ್ ಹಾಕಿದರು. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೆ ಬಾಹುದಂಡ ವಿನಾದೆ ನಮಗೆ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿಗಳ ಪರಾಭಾರೆ ಮಾಡಿದ ಗ್ಯಾಂಗ್ ಅನ್ನು ಮೈಸೂರು ನಗರ ಪೊಲೀಸರು ಬಂಧಿಸಿದ್ದಾರೆ. ಮೂಡಾ ಪಾಲಿಕೆ ಸೇರಿದಂತೆ ಅಧಿಕಾರಿಗಳ ನಕಲಿ ಸೇಲ್ ಸಿಗ್ನೇಚರ್ ಬಳಸಿ ಸೃಷ್ಟಿಸಿದ್ದ ಅಪಾರ ಪ್ರಮಾಣದ ನಕಲಿ ದಾಖಲಾತಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೂರು ಜನರಿದ್ದ ಗ್ಯಾಂಗ್ ಯಾರದ್ದು ಆಸ್ತಿಯನ್ನು ಮತ್ತಾರಿಗೂ ಮಾರಾಟ ಮಾಡುತ್ತಿತ್ತು. ಸರ್ಕಾರಿ ಹಾಗೂ ಖಾಸಗಿ ಆಸ್ತಿಗಳಿಗೆ ನಕಲಿ ಮಾಲೀಕರನ್ನು ಸೃಷ್ಟಿಸಿ ಬ್ಯಾಂಕ್ನಲ್ಲಿ ಸಾಲ ಪಡೆಯುತ್ತಿತ್ತು. ಶಾಸಕರೊಬ್ಬರ ತಂದೆಯ ಆಸ್ತಿಗೆ ನಕಲಿ ಮಾಲೀಕರನ್ನು ಸೃಷ್ಟಿಸಿ ಮಾರಾಟ ಮಾಡಿತ್ತು ಈ ಗ್ಯಾಂಗ್. ಮೈಸೂರಿನ ಬನ್ನೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮುಸ್ಲಿಂ ಯುವಕರ ಮಧ್ಯೆ ಮಾರಾಮಾರಿ ನಡೆದಿದೆ. ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದ್ದು ತೌಸಿಫ್ ಸಯ್ಯದ್ ತರ್ಬೇಜ್ಗೆ ಗಂಭೀರ ಗಾಯವಾಗಿದೆ. ಹಲ್ಲೆ ಆರೋಪಿಗಳು ಪರಾರಿಯಾಗಿದ್ದು ಆರೋಪಿಗಳನ್ನು ಬಂಧಿಸುವಂತೆ ಬನ್ನೂರು ಠಾಣೆ ಮುಂದೆ ಜನರು ಪ್ರತಿಭಟನೆ ನಡೆಸಿದರು. ಸಕ್ರೆಬೈಲ್ನಲ್ಲಿ ಮಣಿಕಂಠ ಅನ್ನುವ ಆನೆ ಮತ್ತೆ ಪುಂಡಾಟಿಕೆ ಮೆರೆದಿದೆ. ಆನೆಯ ಪುಂಡಾಟಿಕೆಯ ವಿಡಿಯೋ ಈಗ ವೈರಲ್ ಆಗಿದೆ. ಸಕ್ರೆಬೈಲ್ನಲ್ಲಿ ಮಣಿಕಂಠ ಅನ್ನುವ ಆನೆಯನ್ನ ಕಾಡಿಗೆ ಕಳುಹಿಸಲು ಇಮ್ರಾನ್ ಅನ್ನುವ ಮಾವುತ ಅದರ ಮೇಲೆ ಸವಾರಿ ಮಾಡಿಕೊಂಡು ಹೊರಟಿದ್ರು. ಆಗ ಸ್ಥಳಕ್ಕೆ ಸ್ಕೂಟಿಯಲ್ಲಿ ಬಂದ ಕಾವಾಡಿ ಖಲೀಲ್ನನ್ನ ಆನೆ ಅಟ್ಟಾಡಿಸಿಕೊಂಡು ಬಂದಿದೆ. ಆನೆ ಬರುವುದನ್ನು ಕಂಡು ಖಲೀಲ್ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಿಎಂ ಏಕನಾಥ್ ಶಿಂದೆ ಹಾಗೂ ಶಿವಸೇನೆ ಮುಖ್ಯಸ್ಥ ಉದ್ದವ್ ಠಾಕ್ರೆ ಬಣಗಳ ನಡುವೆ ಜಟಾಪಟಿ ಮುಂದುವರೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿವಾದಾತ್ಮಕ ಪೋಸ್ಟ್ ಹಾಕಿದ್ದ ಉದ್ದವ್ ಬಣದ ಐವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಅದೇ ಗುಂಪಿನ ಇತರೆ 30-40 ಜನರ ವಿರುದ್ಧವೂ ಪ್ರಕರಣಗಳು ದಾಖಲಾಗಿವೆ. ಠಾಕ್ರೆ ಬಣದ ಕಾರ್ಯಕರ್ತರು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮಹಿಳೆಯರು ಶಾಲಾ ಬಾಲಕಿಯರು ಪುರುಷರ ನಡುವಿನ ಬೀದಿ ಜಗಳವನ್ನು ಅದೆಷ್ಟು ನೋಡಿಲ್ಲ ಹೇಳಿ. ಇಂತಹ ಅನೇಕ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾನೆ ಇರುತ್ತೆ. ಈಗ ಹಿರಿಯ ವ್ಯಕ್ತಿ ಮತ್ತು ಮಧ್ಯ ವಯಸ್ಕಿನ ನಡುವೆ ನಡೆದ ಜಗಳದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಖ್ಯಾತ ಜ್ಯೋತಿಷಿ ದ್ವಾರಕೆಯ ಶಾರದಾ ಪೀಠದ ಶಂಕರಾಚಾರ್ಯ ಸ್ವಾಮಿ ಸ್ವರೂಪಾನಂದ ಸರಸ್ವತಿ ಸ್ವಾಮೀಜಿ ನಿಧನರಾಗಿದ್ದಾರೆ. 1924 ಮಧ್ಯಪ್ರದೇಶದಲ್ಲಿ ಜನಿಸಿದ ಅವರು ಮಧ್ಯಪ್ರದೇಶದ ನರಸಿಂಹಪುರಿಯಲ್ಲಿರುವ ಆಶ್ರಮದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಸ್ವಾಮೀಜಿಗೆ ದೇಶ ವಿದೇಶಗಳಲ್ಲಿ ಅಪಾರ ಸಂಖ್ಯೆಯ ಭಕ್ತರಿದ್ದರು. ನ್ಯೂಜಿಲೆಂಡ್ನ ಗ್ರಾಮೀಣ ಪ್ರದೇಶವಾದ ಪಪುವಾ ನ್ಯೂಗಿನಿಯಾದಲ್ಲಿ 7.6 ತೀವ್ರತೆಯ ಪ್ರಬಲ ಭೂಕಂಪನ ಸಂಭವಿಸಿದೆ. ಭೂಕಂಪನದಿಂದ 3 ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ಕೇಂದ್ರ, ಮನೆ, ಗ್ರಾಮೀಣ ರಸ್ತೆ ಹಾಗೂ ಹೆದ್ದಾರಿಗಳು ಹಾನಿಗೊಳಗಾಗಿವೆ. ಭೂಕಂಪನದಿಂದಾಗಿ ಜನ ಕಂಗಾಲಾಗಿದ್ದಾರೆ. ಉಡುಪಿಯಲ್ಲಿ ಬಾವಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯನ್ನು ರಕ್ಷಿಸಲಾಗಿದೆ. ಬೈಂದೂರು ಜೂನಿಯರ್ ಕಾಲೇಜು ಹಿಂಭಾಗ ಬಾವಿಗೆ ಹಾರಿ ಸತೀಶ್ ಭಂಡಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಸತೀಶ್ ಭಂಡಾರಿಯನ್ನ ರಕ್ಷಿಸಿದ್ದಾರೆ. ಶಾಂಘೈ ಸಹಕಾರ ಸಂಘಟನೆ 22 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ 15 ಮತ್ತು 16 ಉಜ್ಬೇಕಿಸ್ತಾನಕ್ಕೆ ಭೇಟಿ ಕೊಡಲಿದ್ದಾರೆ. ಶೃಂಗಸಭೆಯಲ್ಲಿ ಎಸ್ಸಿಒ ಸದಸ್ಯ ರಾಷ್ಟಗಳ ನಾಯಕರು 2 ದಶಕಗಳಲ್ಲಿನ ತಮ್ಮ ಗುಂಪು ಚಟುವಟಿಕೆಗಳ ಪರಿಶೀಲನೆ ಹಾಗೂ ಬಹುಪಕ್ಷೀಯ ಸರ್ಕಾರದ ಸಹಕಾರದ ನಿರೀಕ್ಷೆಗಳ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ. ಇನ್ನುಳಿದ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.
ಮಳೆ ನಿಂತು ಹೋದ ಮೇಲೆ ರೈನ್ಬೋ ಡ್ರೈವ್ ಮೇಲೆ ತಹಶೀಲ್ದಾರ್ ಕಣ್ಬಿದ್ದಿದೆ. ರೈನ್ಬೋ ಡ್ರೈವ್ನ 15ಕ್ಕೂ ಹೆಚ್ಚು ವಿಲ್ಲಾಗಳ ಮಾಲೀಕರಿಗೆ ಬೆಂಗಳೂರು ಪೂರ್ವ ತಹಶೀಲ್ದಾರ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ನೀವು ಕಾಲುವೆ ಜಮೀನು ಒತ್ತುವರಿ ಮಾಡಿದ್ದು ನೀವು ತೆರವು ಮಾಡಿ ಇಲ್ಲವೇ ನಾವು ಮಾಡ್ತೀವಿ ಅಂತ ತಿಳಿಸಲಾಗಿದೆ. ಅಲ್ಲದೆ ತೆರವು ಕಾರ್ಯಾಚರಣೆಯ ವೆಚ್ಚವನ್ನ ನೀವೇ ಭರಿಸಬೇಕು ಅಂತಲೂ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜಿಲ್ಲಾಡಳಿತ ನಡೆಸಿದ ಸರ್ವೆಯಲ್ಲಿ ಕಾಲುವೆ ಒತ್ತುವರಿ ಮಾಡಿ ವಿಲ್ಲಾಗಳನ್ನು ನಿರ್ಮಿಸಿರುವುದು ಬಯಲಾಗಿದೆ. ಇಷ್ಟು ದಿನ ಮಳೆ ಇದ್ದಿದ್ದರಿಂದ ಸುಮ್ಮನಿದ್ದ ಅಧಿಕಾರಿಗಳು ಈಗ ತೆರವು ಮಾಡಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ರಸ್ತೆ ಗುಂಡಿಗಳಿಗೂ ಅವಿನಾಭಾವ ಸಂಬಂಧ. ಬಿಬಿಎಂಪಿ ಅವರು ನಮ್ಗೆ ವಾಸ್ತೆ ತೇಪೆ ಹಾಕ್ತಾ ಇದ್ದಂತೆ ಮಳೆ ರಾಯ ಅಬ್ಬರಿಸ್ತಾನೆ. ಸಣ್ಣ ಮಳೆ ಸುರಿದರೂ ಕೂಡ ರಸ್ತೆಗಳಲ್ಲಿ ಮತ್ತೆ ಗುಂಡಿ ಬೀಳ್ತಾವೆ. ನಗರದ ಹೃದಯ ಭಾಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲೇ ಯಮಗುಂಡಿಗಳು ಸೃಷ್ಟಿಯಾಗಿವೆ. ಬಸ್ ಓಡಿಸೋ ಚಾಲಕರು, ಬಸ್ನಲ್ಲಿ ಕುಳಿತುಕೊಳ್ಳೋ ಪ್ರಯಾಣಿಕರದ್ದು ಪ್ರತಿನಿತ್ಯ ನರಕಯಾತನೆ. ದೊಡ್ಡ ಹೊಂಡಗಳನ್ನೇ ನಾಚಿಸುವಂತ ಗುಂಡಿಗಳು ಅಪಘಾತಕ್ಕೆ ಆಹ್ವಾನ ನೀಡ್ತಾ ಇವೆ. ಆದರೂ ನಮ್ಮ ಅಧಿಕಾರಿಗಳು ಅದ್ಯಾವಾಗ ಬುದ್ಧಿ ಕಲಿತಾರೋ, ಗುಂಡಿಗೆ ಯಾವಾಗ ಮುಕ್ತಿ ಕಾಣಿಸ್ತಾರೋ ಆ ದೇವ್ರೇ ಬಲ್ಲ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಭಾರತದ ನಕ್ಷೆ ಆಕಾರದಂತೆ ಒಂದು ಗುಂಡಿ ಸೃಷ್ಟಿಯಾಗಿದೆ. ನ್ಯೂಸ್ 18 ಕ್ಯಾಮೆರಾಗೆ ಆ ನಕ್ಷೆ ಆಧಾರದ ಗುಂಡಿಯ ದೃಶ್ಯ ಸೆರೆ ಸಿಕ್ಕಿದೆ. ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದೊಂದು ವಾರ ಸುರಿದಂತ ಭಾರಿ ಮಳೆಗೆ ಯಾವ ಲೆವೆಲ್ಗೆ ಅಂದ್ರೆ ಚೆನ್ನಾಗಿರೋ ರೋಡ್ ಕೂಡ ಹಾಳಾಗಿದೆ. ಅದರಲ್ಲೂ ಕೂಡ ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ಓಡಾಡುವ, ಸಾವಿರಾರು ವೆಹಿಕಲ್ಗಳು ಓಡಾಡುವಂಥ ರಸ್ತೆ ಇದು. ಇದು ಮೆಸ್ಟಿಕ್ನ BMTC ಬಸ್ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆ. ಈ ರಸ್ತೆ ಅವ್ಯವಸ್ಥೆ ಹೇಗಿದೆ ಅನ್ನೋದು ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಸಣ್ಣ ಪುಟ್ಟ ಗುಂಡಿಗಳಲ್ಲ, ನಿಜವಾಗ್ಲೂ ದೊಡ್ಡ ದೊಡ್ಡ ಹೊಂಡಗಳಾಗಿ ಮಾರ್ಪಾಟಾಗಿದೆ. ಇಂಥ ಹೊಂಡದಲ್ಲಿ ವೆಹಿಕಲ್ಗಳ ಮೂಮೆಂಟ್ ಪ್ರತಿ 2 ನಿಮಿಷಕ್ಕೊಂದಾದರೂ ವೆಹಿಕಲ್ ಮೂಮೆಂಟ್ ಇರುತ್ತೆ. ಈ ರೀತಿಯಾದಂಥ ದೊಡ್ಡ ದೊಡ್ಡ ಹೊಂಡಗಳು ಇಲ್ಲಿ ಇರೋದು ಕಂಡುಬರ್ತದೆ. BMTC ನಿಮಗೆ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಬೇಕಾದ್ರೆ, ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗಬೇಕಾದ್ರೆ, ಸೊ ಅವರ ಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬರುವಂಥ ವೆಹಿಕಲ್ಗಳು, ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ನಿಮಗೆ ಮಳೆ ಬಂದಾಗ ನಿಮಗೆ ಗೊತ್ತೇ ಆಗೋದಿಲ್ಲ ಯಾವ ಲೆವೆಲ್ಗೆ ದೊಡ್ಡ ದೊಡ್ಡ ಪಾಟ್ ಹೋಲ್ಗಳು ಇದೆ ಅಂತ ಹೇಳಿ. ಸಿಂಗಾಪುರ್ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಈಗ ಮಾಡ್ತೀವಿ ಅಂತೆಲ್ಲ ಮಾಡೆಲ್ ಬಸ್ ನಿಲ್ದಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಿಮಗೆ ಬೇಸಿಕ್ ರೋಡ್ ಫೆಸಿಲಿಟಿನೂ ಕೂಡ ಸಮರ್ಪಕವಾಗಿ ಮಾಡದೇ ಇದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಅನ್ನೋದು ಜನರ ಪ್ರಶ್ನೆ. ಬೆಂಗಳೂರಿಂದ ಕ್ಯಾಂಪಸ್ನ ಕೊಂಡೆಯ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಸಿಲ್ಕನ್ ಸಿಟಿ. ಇನ್ನು ಗುಂಡಿ ಬಿದ್ದಾಗಲೆಲ್ಲ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಕೋಲ್ಡ್ ಮಿಕ್ಸ್ ಬಳಸಿ ಗುಂಡಿ ಮುಚ್ಚುತ್ತೀವಿ ಅಂತ ಮಾರುದ ಭಾಷಣ ಬಿಗಿತಾರೆ. ಆದರೆ ಉತ್ತಮ ಗುಣಮಟ್ಟದ ಕೆಲಸ ಮಾಡೋದನ್ನ ಬಿಬಿಎಂಪಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಗುಂಡಿ ಮುಚ್ಚೋದಕ್ಕೆ ಕೋಲ್ಡ್ ಮಿಕ್ಸ್ ಅನ್ನು ಬಳಸಲ್ಲ, ಹಾಟ್ ಮಿಕ್ಸ್ ಅನ್ನು ಹಾಕಲ್ಲ. ಅದರ ಬದಲಿಗೆ ಕಟ್ಟಡಗಳನ್ನು ಕೆಡವುದಾಗ ಉಳಿಯುತ್ತಲ್ಲ ಆ ಕಲ್ಲು ಮಣ್ಣು, ಅದನ್ನೇ ಸುರಿದು ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದಾರೆ. ನೀವೇನಾದರೂ KR ಮಾರ್ಕೆಟ್ ರಸ್ತೆಗೆ ಹೋದ್ರಿ ಅಂದರೆ ಆ ರಸ್ತೆ ದರ್ಶನ ಆಗುತ್ತೆ. ಜನಗಳಿಗೆ ಆಟೋ ಎಲ್ಲ ಓಡಿಸೋದಕ್ಕೆ ಕಾಮಗಾರಿ ಚೆನ್ನಾಗಿ ನಡೀಬೇಕು, ಮಾಡಬೇಕು. ಈ ಥರ ಇದ್ದರೆ ತುಂಬ ಗಾಡಿಗಳನ್ನು ಹಾಳಾಗೋಗ್ತವೆ. ರಾಜಕಾರಣಿಗಳು ಎಲ್ಲ ಈ ಥರ ಯಾವ ಟೈಮಲ್ಲೂ ಬಂದು ಈ ಥರ ನೋಡಲ್ಲ, ಮಾಡಲ್ಲ. ಸುಮ್ಮನೆ ಕಷ್ಟ, ಜನಗಳಿಗೆ ತುಂಬ ಕಷ್ಟವೇ ಇದೆ. ಎಲ್ಲ ಜಾತಿ ಭೇದ ಅಂದ್ಕೊಂಡು ಮಾಡೋ ಬದಲು ರಸ್ತೆಗಳು ಎಲ್ಲ ಸವಲತ್ತುಗಳು ಮಾಡಿಕೊಟ್ರೆ ಎಷ್ಟೋ ಒಳ್ಳೆಯದಿರುತ್ತೆ. ಇದೆಲ್ಲ ಸುಮ್ಮನೆ ವೇಸ್ಟು, ಒಂದ್ಸರಿ ಮಾಡಿ. ಬೆಂಗಳೂರಷ್ಟೇ ಅಲ್ಲ, ಮೈಸೂರು ಕೂಡ ಗುಂಡಿ ಮಯ ಆಗ್ಬಿಟ್ಟಿದೆ. ಮೈಸೂರಿನ ಹೃದಯ ಭಾಗದಲ್ಲಿ ಇರುವಂತಹ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿವೆ.